ಜನ ಹೇಳ್ತಾರೆ, ಸುಮ್ಮನೆ ಆಡ್ತಾ ಇರ್ಕಂಡ್ರಿ, ಬಂದು ಮೊಸಳೆ ಕಂಡು ಏನಾಗ್ತಾರೆ ಅಂತ. ಅಳೋರು ಮತ್ತೊಬ್ರು ಭಾವನೆಗಳು, ಯಾರು ಭಾವನಾತ್ಮಕವಾದಂತ ಜೀವಿಗಳಿರ್ತಾರಲ್ಲ ಅವ್ರಿಗೆ ಮಾತ್ರ ಅಳು ಬರೋದು. ಯಾರು ಕಟುಕ್ರು ಇರ್ತಾರೆ ಅವ್ರಿಗೆ ಅಳು ಬರೋದಿಲ್ಲ. ಅವ್ರು ಅಳಿಸ್ತಾರೆ, ನಾವು ಅಳಿಸ್ತಕ್ಕಂಥವ್ರಲ್ಲ, ನಾವು ಕಣ್ಣೀರ ಒರೆಸ್ತಕ್ಕಂಥ ಕೆಲಸ ಮಾಡ್ತೇನೆ. ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸನ್ಮಾನ್ಯ ನಮ್ಮೆಲ್ಲರ ಪೂಜ್ಯರಾದಂಥ ರೈತ ನಾಯಕರು, ಬಹುಶಃ ಈ ದೇಶ ಕಂಡಂಥ ಅತ್ಯಂತ ಅಪರೂಪದ ರಾಜಕಾರಣಿಗಳಾಗಿ, ಕೊನೆಯದಾಗಿ ನನ್ನೊಂದು ಮಾತು ತಿಳಿಸ್ಲಿಕ್ಕೆ ಬಯಸ್ತೇನೆ. ಪುಟ್ಟರಾಜಣ್ಣ ಅವರು ಹೇಳ್ತಾ ಇದ್ರು, ಉತ್ತರ ಭಾರತದ ಬಹಳ ದೊಡ್ಡ ದೊಡ್ಡ ಧೀವಂತ ನಾಯಕರ ಮಕ್ಕಳುಗಳು ಬಂದು ಆಶೀರ್ವಾದವನ್ನ ಸನ್ಮಾನ್ಯ ದೇವೇಗೌಡರದು ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದು. ರಾಮ ಮಂದಿರ ಯಾವಾಗ ಪ್ರತಿಷ್ಠಾಪನೆ ಆಯಿತು ಅದು ಶ್ರೀ ನರೇಂದ್ರ ಮೋದಿಜಿಯವರ, ಬಹುಶಃ ನಮ್ಮ ಪೂರ್ವಜರು ನಾವೆಲ್ಲರೂ ಕೂಡ ಇವತ್ತು ಹಳ್ಳಿಯಲ್ಲೂ ರಾಮ ಮಂದಿರ ನೋಡ್ತೇವೆ. ನಾವೆಲ್ಲರೂ ಕೂಡ ಇವತ್ತು ರಾಮ ಮಂದಿರ ಆಗಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನೂ ಕೂಡ ಬಹಳ ವರ್ಷಗಳ ಏನೊಂದು ಅಪೇಕ್ಷೆ ಇತ್ತು ಅದನ್ನ ಪೂರೈಸಿದ್ದು ನರೇಂದ್ರ ಮೋದಿಜಿಯವರು. ಆ ರಾಮ ಮಂದಿರಕ್ಕೆ ಹೋದಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂತಿದ್ರು, ಕಾರ್ಯಕ್ರಮ ಮುಗಿದಿತ್ತು. ಅನೇಕ ಜನ ಉತ್ತರ ಭಾರತದವರು ಏನು ಬಂದಿದ್ರು, ಉತ್ತರ ಪ್ರದೇಶದಲ್ಲಿ ಇದ್ದಂತವ್ರು ಎಲ್ಲರೂ ಬಂದ್ರು ದೇವೇಗೌಡರು ಸಾಹೇಬರನ್ನ, ಅವರ ಕಾರ್ಯಕ್ರಮಗಳು, ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಸ್ಮರಿಸಿಕೊಂಡು ಅವರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಕೆಲಸ ಮಾಡಿದ್ರು. ಹಾಗಾಗಿ ಒಂದು ಮಾತು ದೇವೇಗೌಡರು ಸಾಹೇಬರಿಗೆ ಹೇಳ್ತೇನೆ, ನಿಮ್ಮ ಹೆಸರನ್ನ ಉಳಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೇನೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.